ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ 92.5 ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ಹಾಕಿದ್ದೀನಿ. ಜ್ಯುವೆಲರೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿ ಜ್ಯುವೆಲರಿ ಕೂಡ ಅವೈಲೇಬಲ್ ಇದೆ. ಮಂಗಲಿ ಸರ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಫಿಂಗರ್ ರಿಂಗ್ ಆಗಿರ್ಬೋದು, ಅಥವಾ ಬ್ಯಾಂಗಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ. ಡಿಸೈನ್ಸ್ ಕಲೆಕ್ಷನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಆ್ಯಂಟಿಕ್ ಜ್ಯುವೆಲರಿಗಳಾಗಿರುತ್ತೆ. ಬನ್ನಿ, ಇವತ್ತಿನ ಕಲೆಕ್ಷನ್ನ ಕಂಪ್ಲೀಟಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ವೀಡಿಯೋನ ಸ್ಕಿಪ್ ಮಾಡಿದೆ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಕೂಡ ಪ್ಲೀಸ್ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಕಲೆಕ್ಷನ್ ನೋಡೋಣ ಬನ್ನಿ. ಇದು ಒಂದು ಚೋಕರ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಆ ಪಿಂಕ್ ಕಲರ್ ಸ್ಟೋನ್ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಚೋಕರ್ ಬಂದು ಇದು 92.5 ಪ್ಯೂರ್ ಸಿಲ್ವರ್ ಆಗಿರುತ್ತೆ. ಇದಕ್ಕೆ ಗೋಲ್ಡ್ ಪಾಲಿಶ್ ಹಾಕಿರ್ತಾರೆ. ಇದು ಕೂಡ ಅಷ್ಟೇ, ಇಯರಿಂಗ್ಸ್ ನೋಡಿ, ನೋಡೋದಕ್ಕೆ ಸೇಮ್ ಡಿಟೋ ಗೋಲ್ಡ್ ಥರನೇ ಅಂತ ಅನಿಸುತ್ತೆ. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರ್ ಜ್ಯುವೆಲರಿ, ಇದಕ್ಕೆ ಗೋಲ್ಡ್ ಕೋಟೆಡ್ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದೆ. ಈ ಶಾಪ್ನ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆನ್ಲೈನ್ ಕೊರಿಯರ್ ಫೆಸಿಲಿಟೀಸು ಅವೈಲೇಬಲ್ ಇರುತ್ತಾ ಅಂತೇಳಿ ಅವ್ರನ್ನೇ ನೀವು ಕೇಳ್ಬೋದು. ಹಾಗೇನಾದರೂ ಇತ್ತಂತಂದರೆ ನೀವು ಪೇ ಮಾಡಿದರೆ ಅವರು ನಿಮಗೆ ಕೊರಿಯರ್ನ ಮಾಡಿಕೊಡ್ತಾರೆ. ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರಾಯಿತು. ಅವರು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು. ಇದು 2 ಲೇಯರ್ ಮಂಗಲಸೂತ್ರ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಜವಾಗ್ಲೂ ಗೋಲ್ಡ್ ಅಂತಲೇ ಅನಿಸುತ್ತೆ. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಇದು ಅವಳದ ಸರ, ಇದು ಕೂಡ ಅಷ್ಟು, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕಲೆಕ್ಷನ್ನು. ಇದೇ ರೀತಿ ಡೈಲಿ ನನ್ನ ಕಲೆಕ್ಷನ್ಸ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ನೀವು ಸಪೋರ್ಟ್ ಮಾಡಿದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಇನ್ನೂ ಕೂಡ ಖುಷಿ ಆಗುತ್ತೆ. ಸೊ ಹಾಗಾಗಿ ವೀಡಿಯೋ ನೋಡ್ತಿರೋವಂಥವ್ರೆಲ್ಲರೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನೋಡಿ ಶಾರ್ಟ್ ನೆಕ್ಲೆಸ್, ಇದು ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೆಂಪು ಹವಳದ ಸರ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ವೇರ್ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರು ಅಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಇವಾಗ ಗೋಲ್ಡನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅನ್ನೋರು ಈ ಥರ ಪರ್ಚೇಸ್ ಮಾಡಿ ಹಾಕ್ಬೋದು. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರ್ ಜ್ಯುವೆಲರಿ ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತ. ನಿಜವಾಗ್ಲೂ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸು. ನೀವು ಇವಾಗ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಯಾವುದೇ ರೀತಿ ಹಣನೂ ಕೂಡ ವೇಸ್ಟ್ ಆಗಲ್ಲ, ಯಾಕಂದರೆ ನೀವು ರಿಟರ್ನ್ ಹಾಕಿದರೆ ಅದ್ರ ವ್ಯಾಲ್ಯೂ ಕೂಡ ನಿಮಗೆ ಸಿಗುತ್ತೆ. ಇವಾಗ ಆರ್ಟಿಫಿಷಿಯಲಿಗೆ ನೀವು 1,000 2,000 ಕೊಟ್ಟು ತೊಗೊಂಡ್ರೆ ಅದನ್ನು ಏನು ರಿಟರ್ನ್ ಮಾಡೋಕ್ಕಾಗಲ್ಲ, ವ್ಯಾಲ್ಯೂನ ಇರಲ್ಲ. ಅದನ್ನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟೇ. ಬಟ್ ಈ ರೀತಿಯಾಗಿ ನೀವು ಸಿಲ್ವರ್ ಅಥ್ ಗೋಲ್ಡ್ ಈ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡಿದರೆ ಅದು ಯಾವುದೇ ರೀತಿ ಯಾವತ್ತೂ ಕೂಡ ಲಾಸ್ ಆಗೋದಿಲ್ಲ, ನಿಮಗೇ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಇವಾಗ ನೀವು 1,000 ಕೊಟ್ಟು ತೊಗೊಂಡಿರ್ತೀರ, ಅಟ್ಲೀಸ್ಟ್ 500 ರೂಪಾಯಿ ಯಾರು ಹೋದರೆ ನೀವು ಯೂಸ್ ಮಾಡಿರ್ತೀರಲ್ವಾ. ಸೊ ಯೂಸ್ ಮಾಡಿರ್ತೀರಾ, ಮತ್ತು ಅಲ್ಲ ಮತ್ತೆ ಒಂದು 500 ರೂಪೀಸಿಗೆ ಸೇಲ್ ಆಯಿತು ಅಂತಂದರೆ ನಿಮಗೆ ಸೇವಿಂಗ್ಸ್ ಅಲ್ವಾ ಅದೊಂದು ರೀತಿ. ಹಾಗಾಗಿ ಆದಷ್ಟು ಸಿಲ್ವರ್ ಮೇಲಾಗಲಿ ಅಥವಾ ಗೋಲ್ಡ್ ಮೇಲಾಗಲಿ ಇನ್ವೆಸ್ಟ್ ಮಾಡಿದರೆ ಯಾವತ್ತೂ ಕೂಡ ಅದು ಲಾಸ್ ಆಗಲ್ಲ, ಅದು ಯಾವತ್ತಿದ್ರೂ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಇವಾಗ ಈಗ ಆಗ್ತಿರುವಂಥ ಜ್ಯುವೆಲರಿ ಕಲೆಕ್ಷನ್ ಎಲ್ಲ ಕೂಡ ನಿಜವಾಗ್ಲೂ ರಿಯಲಿ ನೋಡೋದಕ್ಕೆ ಗೋಲ್ಡ್ ಅಂತಲೇ ಅನಿಸುತ್ತೆ. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲು, ಇದು ಸಿಲ್ವರು ಅಂತ ಹೇಳ್ಬಿಟ್ಟು. ಇದು ನೋಡಿ ಗುಂಡಿನ ಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇದೆ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಇದಕ್ಕೆ ನೀವು ಗ್ರೀನ್ ಕಲರ್ ಸ್ಟೋನ್ ಹಾಕಿದಿರಲ್ವಾ, ಅದರಲ್ಲಿ ಬೇಕಾದರೆ ನಿಮಗೆ ರೆಡ್ ಆದರೂ ಹಾಕಿಸ್ಕೋಬೋದು, ಪಿಂಕ್ ಆದರೂ ಹಾಕಿಸ್ಕೋಬೋದು, ವೈಟ್ ಆದರೂ ಹಾಕಿಸ್ಕೋಬೋದು. ಇದೆಲ್ಲ ಶಾರ್ಟ್ ಸರಗಳು, ಇದು ಕೂಡ ಅಷ್ಟೇ. ಡೈಲಿ ವೇರ್ ಮಾಡಿದ್ರು ಕೂಡ ಏನೂ ಹಾಳಾಗೋದಿಲ್ಲ. ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ವರ್ಷ ಕೂಡ ಇದು ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ಇದು ನೋಡಿ, ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ವೈಟ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮಧ್ಯೆ ಮಧ್ಯೆ. ಆ ಸ್ಟೋನ್ ವೈಟ್ ಕಲರ್ ಬೇಡ, ನಮಗೆ ರೆಡ್ ಬೇಕು, ಗ್ರೀನ್ ಬೇಕು ಅಂತಂದರೆ ಅದನ್ನು ಕೂಡ ಹಾಕ್ಕೊಡ್ತಾರೆ. ಹಾಗೆ ನೀವು ಯಾವ ಡಿಸೈನ್ಸ್ ಕೇಳ್ತೀರಾ ಆ ಡಿಸೈನ್ಸು ಕೂಡ ಅಲ್ಲಿ ಮಾಡಿಕೊಡ್ತಾರೆ ಸರಗಳನ್ನ. ಇವಾಗ ತೋರಿಸ್ತಿರುವಂಥ ಕಲೆಕ್ಷನ್ ಎಲ್ಲ ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ಯಾರಾದರೂ ಬೈ ಮಾಡಬೇಕಂತಂದರೆ ನನ್ನ ನಂಬರ್ ಹಾಕಿದ್ದೀನಲ್ಲ ಡಿಸ್ಪ್ಲೇನಲ್ಲಿ, ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ, ಅಥವಾ ಆಫೀಸ್ ನಂಬರು ಕೂಡ ಕೊಟ್ಟಿದ್ದಾರೆ ಲ್ಯಾಂಡ್ಲೈನ್ ನಂಬರ್, ಆ ಒಂದು ಲ್ಯಾಂಡ್ಲೈನ್ ನಂಬರಿಗೂ ಕೂಡ ಕಾಲ್ ಮಾಡಿ ಅವರು ಕಂಪ್ಲೀಟ್ ಆ ಜ್ಯುವೆಲರಿ ಕಾಸ್ಟ್ ಏನಾಗುತ್ತೆ, ಎಷ್ಟು ಗ್ರಾಮ್ ಇದೆ, ಎಲ್ಲ ಡೀಟೇಲ್ಸು ಕೂಡ ತಿಳಿಸ್ಕೊಡ್ತಾರೆ. ನಿಮಗೆ ಆ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ತೀರಾ ಅಥವಾ ಆನ್ಲೈನಲ್ಲಿ ಬೇಕೋ ಎಲ್ಲ ಕೂಡ ಅವರು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾ ಇರ್ತಾರೆ. ಇದು ನೋಡಿ ಕಾಸಿನ ಸರ ತುಂಬಾ ಚೆನ್ನಾಗಿದೆ, ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇದೆ, ಕೆಳಗಡೆ ಗೆಜ್ಜೆಗಳಿದೆ, ತುಂಬಾ ಚೆನ್ನಾಗಿದೆ. ಮೇಲೆ ಪಿಕಾಕ್ ಡಿಸೈನ್ ಕೂಡ ಇದೆ.
ತುಂಬ ಬ್ಯೂಟಿಫುಲ್ ಆಗಿದೆ ಈ ನೆಕ್ಲೇಸ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟು ನೋಡಿ, ಇದು ಬ್ಯಾಂಗಲ್ಸು, ಬ್ಯಾಂಗಲ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಮಣಿನ ಹಾಕಿದ್ದಾರೆ. ನಿಮಗೆ ಅಲ್ಲಿ ಬೇರೆ ಕಲರ್ಸ್ ಬೇಕು ಮಣಿ ಅಂತಂದರೆ ಅದನ್ನು ಕೂಡ ಹಾಕ್ಕೊಡ್ತಾರೆ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿರೋದ್ರಿಂದ ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ. ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಲಹಂಗಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಬ್ಯೂಟಿಫುಲ್ ಆಗಿದೆ ಲಹಂಗಾರ. ನಿಜವಾಗ್ಲೂ ಇದು ಸಿಲ್ವರ್ ಅಂದರೆ ನಂಬೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಕೆಳಗಡೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ರೂಬಿ ಎಲ್ಲ ಹಾಕಿದಾರಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಬಂದು ಸಪ್ರೇಟು ಪೆಂಡೆಂಟು. ನಿಮಗೆ ಬೇರೆ ಚಿಕ್ಕ ಸರ ಇದೆ, ಶಾರ್ಟ್ ಸರ ಇದೆ, ಅದಕ್ಕೆ ಪೆಂಡೆಂಟ್ ಬೇಕು ಅಂದರೆ ಬರೀ ಪೆಂಡೆಂಟು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ತುಂಬ ಕಡಿಮೆ ಪ್ರೈಸಿಂದನೂ ಕೂಡ ಸಿಗುತ್ತೆ. ಬಿಲೋ 1000 ರುಪೀಸಿಂದನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಸಿಗುವಂಥ ಕಲೆಕ್ಷನ್ನು ಈ ಪ್ರತಿ ಒಂದು ಕಲೆಕ್ಷನ್ನು ಕೂಡ ಈ ಶಾಪಲ್ಲಿದೆ. ಇಯರ್ ರಿಂಗ್ಸ್ ಆಗಲಿ, ಬ್ಯಾಂಗಲ್ಸ್ ಆಗಿರಲಿ, ಫಿಂಗರ್ ರಿಂಗ್ ಆಗಲಿ, ಲಾಂಗ್ ನೆಕ್ಲೆಸು, ಶಾರ್ಟ್ ನೆಕ್ಲೆಸು ಎಲ್ಲ ಕೂಡ ಈ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ನೀವು ನಾನು ಹಾಕಿರುವಂಥ ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆ ಶಾಪ್ ಅವರಿಗೆ ವಾಟ್ಸಪ್ ಮಾಡಿದರೆ ಅವರು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ನಾನು ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.